नमस्ते नन्न कुकिंग फैमिली क्विक ईजी टेस्टी रेसिपीज़ चैनल गे स्वागत। ई वीडियो दल्ली नानु फास्ट आगी टेस्टी आगी चटनी पुड़ी माड़ी इट्कोळ्ळोदु हेगे अन्नोदन्न तोरिस्कोड्ता इदीनि। नोडि ओंदु होळु कोब्बरिन तुरिदु इट्कोंडिदीनि। कोब्बरि इल्ल अंद्रे तेंगिनकायिनू सह चेन्नागि उरुकोंडु इट्कोबहुदु। आमेले ओंदु सण्ण कप्पल्लि ओंदु कप्पु कडले बेळे ओंदु कप्पु उद्दिन बेळे उरिदु इट्कोंडिदीनि। अदे कप्पल्लि ओंदु कप्पु उरुगड्डेनू सह उरिदु इट्कोंडिदीनि। चेन्नागि ई रीति चेन्नागि उरिदु इट्कोबेकु। ಆಮೇಲೊಂದು 12 ಮೆಣಸು ಒಣ ಮೆಣಸಿನಕಾಯಿನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ। ಉಪ್ಪು ರೆಡಿ ಮಾಡಿ ಇಟ್ಕೋಬೇಕು। ಸ್ವಲ್ಪ ಹುಣಸೆಹಣ್ಣು ಮತ್ತೆ ಒಂದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರು ಏನು ತೊಂದರೆ ಇಲ್ಲ, ಸಿಪ್ಪೆ ಬಿಡಿಸಿಟ್ಕೊಂಡು ಬೆಳ್ಳುಳ್ಳಿನ ಹುಣಸೆಹಣ್ಣು ತೊಳೆದು ಇಟ್ಕೊಂಡು ತೊಳೆದಿರುವಂಥ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಉರ್ಕೋಬೇಕು। ಹುಣಸೆಹಣ್ಣೆಲ್ಲ ನೀರೆಲ್ಲ ಚೆನ್ನಾಗಿ ಹೋಗೋ ಹಾಗೆ ಚೆನ್ನಾಗಿ ಉರ್ಕೋಬೇಕು। ಆಮೇಲೆ ಇವನ್ನೆಲ್ಲ ಒಂದು ತಟ್ಟೆನಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು। ಈಗ ಚಟ್ನಿ ಪುಡಿ ರೆಡಿಯಾಗಿದೆ। ಉಪ್ಪು ಮತ್ತು ಖಾರನ ನೋಡಿಕೊಂಡು ಬೇಕಿದ್ರೆ ಈಗ ಬೆರೆಸ್ಕೋಬೋದು। ಬೆರೆಸ್ಕೊಂಡು ಇದು ತಟ್ಟೆನ ಆರೋದಕ್ಕಿಟ್ಟು ಇದು ಚೆನ್ನಾಗಿ ಆರದ ಮೇಲೆ ಇದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೋದು। ನೀರು ತಾಕಿಸ್ದೆ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ರೂಮ್ ಟೆಂಪ್ರೇಚರ್ನಲ್ಲೇ ಇಟ್ಕೊಂಡು ನಾವು ಇದನ್ನು ತಿಂಗಳುಗಳವರೆಗೂ ಬಳಸ್ಬೋದು। ಅಥವಾ ಫ್ರಿಡ್ಜಲ್ಲೂ ಸಹ ಆ ಸ್ಟೀಲ್ ಬಾಕ್ಸ್ನ, ಚಟ್ನಿ ಹಾಕಿರುವಂಥ ಸ್ಟೀಲ್ ಬಾಕ್ಸ್ನ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು। ಈ ರೀತಿ ಬೇಕಾದಾಗೆಲ್ಲ ತಿನ್ಬೋದು। ನೀವು ಈ ರೀತಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ। ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ। ಥ್ಯಾಂಕ್ ಯು।